ಮೇನಿ ಸಮರದ ಅಖಾಡದಲ್ಲಿ ಜನ್ಪಟ್ನ ವಿಧಾನಸಭಾ ಕ್ಷೇತ್ರದಿಂದ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ರೆ, ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಹಾಗೂ ಎನ್ಡಿಎ ಅಭ್ಯರ್ಥಿಯಾಗಿ ಕಣದಲ್ಲಿ ಇರುವಂತಹದ್ದು. ಮೂರು ಕ್ಷೇತ್ರಗಳಲ್ಲಿ ಬೆಳಿಗ್ಗೆಯಿಂದಲೇ ಮತದಾನ ಬಿರುಸುಗೊಂಡಿದೆ. ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಮತಗಟ್ಟೆಯತ್ತ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತದಾನ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಸ್ವಗ್ರಾಮ ಚಕ್ಕೆರೆಯಲ್ಲಿ ಸಿಪಿ ಯೋಗೇಶ್ವರ್ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಇನ್ನ ಚನ್ನಪಟ್ಟಣ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತದಾನಕ್ಕೂ ಮುನ್ನ ಚನ್ನಪಟ್ಟಣ ಕ್ಷೇತ್ರದ ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಸ್ವಾಮಿಯ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದ್ರು. ಬಿಲ್ಲಿ ಒಳ್ಳೆಯ ವಾತಾವರಣ ಇದೆ ಸಮಿಸಾರ್. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಚುನಾವಣೆ ನಮಗೆ ಆಶಯ ಬಹಳಷ್ಟು ಜನ ಮತದಾನ ಮತದಾನ ಮಾಡೋದು ಅವರ ಪ್ರಚಾರ ಕೂಡ ರಿಕ್ವೆಸ್ಟ್ ಮಾಡಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ರೈತರು ಅಧಿಕಾರಿ ಚುನಾವಣೆ ಗುರು ಬೆಳ್ಳೂರು ಲೋಗ ಹೆಂಗ್ ಇರ್ತಾರೆ ಗುರು ಮತ್ತೆ ಹಿಂದಿಂದ ಹಾಕೋಬೇಕು ಒಟ್ಟು ಇಡಂಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಪಾತ್ರ ಅದೃಷ್ಟ ವಿಚಾರ ಸರ್ಕಾರದ ಪರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ. ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವರಿಗೆಲ್ಲ ಬಹಳ ಚರ್ಚೆ ಇದೆ ನೋಡಬೇಕು ಏನಾಗುತ್ತೆ. ಚನ್ನಪಟ್ಟಣ ಉಪಚುನಾವಣೆ